ಹಲೋ ಥೂ, ಹಲೋ. ನಾಚಿಕೆ ಗೆಟ್ಟವನೇ, ಹೌದು, ಯಾರ ನೀನು? ಮಾನ ಮರ್ಯಾದೆ ಇಲ್ವೇನೋ ನಿನಗೆ? ಬೆಳಗ್ಗೆಯಿಂದ 20-25 ಕಾಲು ನಾನ್ ಎಣಿಸ್ಕೊಂಡು ಇಲ್ಲ. ಇರು, ಹೇಳ್ತೀನಿ ಎಷ್ಟು ಕಾಲು ಅಂತ. ಒಂದು 30 ಕಾಲ್ ಮಾಡಿರ್ಬೋದು. 24 ಕಾಲ್ ಮಾಡಿದ್ಯಾ? ಹೌದು. ನೀನ್ ಮನುಷ್ಯನ ಏನು? ನೀನು ಇನ್ನೇನ್ ಕೆಲಸ ಇಲ್ವಾ ನಿನ್ಗೆ? ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಏ, ಆಫೀಸ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮನೆಯಿಂದ ಫೋನ್ ಮಾಡಿದ್ರು ಎಷ್ಟೋ ಜನ ಮನೆಯವ್ರನ್ನೇ ಗದರ್ತಾರೆ. ನಿಮಗೆ ಏನ ನೀನ್ ಮಾತಾಡೋದು? ಹಲೋ, ಮಾತಾಡ್ತಾನಂತೆ. ಅವ್ರ ಹತ್ರ ನಾವು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿದೆ, ಅದಕ್ಕೋಸ್ಕರ. ಇಷ್ಟೆಲ್ಲ ಹೇಳಿದ್ರು ಏನು? ಅದು ಸ್ವಾಭಿಮಾನ ಇಲ್ದಿರೋದು ನೀವು. ಇಲ್ಲ ಸರ್, ನಾನು ಫೇಸ್ಬುಕ್ ಅಲ್ಲಿ ನಿಮ್ಗೆಲ್ಲ ನೋಡ್ತಾ ಇದ್ದೆ ವಿಡಿಯೋ. ಜಸ್ಟ್ ವಾಟರ್ ಹೌಸಿಂಗ್ ಇದೆಯಲ್ಲ, ಅವ್ರದ್ದು, ಅವ್ರ ಹತ್ರ ನಂಬರ್ ತಗೊಂಡು ಈಗ ನಿಮ್ಮ ಮಾತಾಡಿಸ್ಬೇಕು ಅಂದ್ರೆ ಕಾಲ್ ಮಾಡಿದೆ ಸರ್. ಹಲೋ, ಬೇಗ ಮ್ಯಾಟ್ರಿಗ್ ಬಾ, ಇಲ್ಲಾಂದ್ರೆ ನೋಡು ಬ್ಲಾಕ್ ಮಾಡ್ಬಿಡ್ತೀನಿ. ಸರ್, ನಂದು ಒಂದು ಕ್ವಶನ್. ಈಗ ಹುಟ್ಟಿದಾಗ ಹೆಸರು ಕೇಳಿ ಇಡ್ತಾರಲ್ಲ, ಆತರ ಇಟ್ಟರೆ ಒಳ್ಳೇದಾ ಅಥವಾ ಏನು ಕೇಳಿದ್ರೆ ಸುಮ್ನೆ ಇಡೋದು ಶ್ರೇಷ್ಠನಾ ಸರ್? ಇದ್ರ ಬಗ್ಗೆ ಹೇಳಿದೀನಿ, ವಿಡಿಯೋಗಳು ಸರ್ಚ್ ಮಾಡು ಸತ್ತೆ. ಅಲ್ಲ, ಯಾಕಂದ್ರೆ ಅದು ಅನುಭವ ನನಗೆ ಆಗಿದೆ ಸರ್. ನಮ್ಮ ತಾಯಿ ಏಯ್, ಇದ್ರ ಬಗ್ಗೆ ಮಾತಾಡಿದೀನಿ ಅನೇಕ ವಿಡಿಯೋಗಳಲ್ಲಿ ಮಾತಾಡಿದೀನಿ. ಹಳೆ ವಿಡಿಯೋಗಳು ನೋಡು. ಓಕೆ ಸರ್. ಸರ್, ಮುಂದೆ ನನ್ನ ಭವಿಷ್ಯ ಹೇಗೆ ಸರ್? ನಾನು ಈಗ ಆಲ್ರೆಡಿ 30 ಇಯರ್ಸ್ ಆಯ್ತು ಸರ್ ಎಲ್ಲೂ ಕೆಲಸ ಕರೆಕ್ಟ್. ಮಾಡ್ಬೇಕಂದ್ರೆ ಒಂದು ಕತ್ತೆ 30 ವರ್ಷ ಬದುಕತ್ತೆ. ನಿಂದು ಒಂದು ಕತ್ತೆ ವಯಸ್ಸಾಗಿದೆ, ಎರಡನೇ ಕತ್ತೆ ಕಾಲಿಟ್ಟಿದ್ಯಾ? ಯಾಕಂದ್ರೆ ನಿನ್ಗೆ ನೀನೇ ನಿನ್ ಕತ್ತೆ ಮಾಡ್ಕೊಂಡಿದ್ಯಾ. ಕತ್ತೆ ದುಡಿಯತ್ತೆ, ಕತ್ತೆ ತುಂಬಾ ಜನ ಮಜೂರಿ ಕೆಲಸ ಅಂತಾರದು. ಮಾಡ್ತೀನಿ ಸರ್, ತುಂಬಾ ಏಯ್, ಜನ. ಮಧ್ಯ ಮಾತಾಡ್ತೀಯ? ಕತ್ತೆ ಕತ್ತೆ ಮಜೂರಿ ತರ ದುಡ್ದು ಬಿಟ್ಟು ಮತ್ತೆ ಭವಿಷ್ಯ ಕೇಳ್ತೀಯ ನೀನು? ಕತ್ತೆಗೇನೋ ಭವಿಷ್ಯ? ದುಡಿಯೋದು ಇಲ್ಲ, ತಿನ್ನೋದು, ದುಡಿಯೋದು ತಿನ್ನೋದು, ನಿಂದು ಅದೇ ಗತಿ. ಅದೇ ಸರ್, ಎಲ್ಲಿ ಕೆಲಸ ಮಾಡಿದ್ರು ಎಲ್ಲೂ ಒಂದು ಪರ್ಮನೆಂಟ್ ಆಗಿರೋ ಎಲ್ಲೂ ನಂಗೆ ಗೌರ್ಮೆಂಟ್ ಜಾಬ್ ಬೇಡ, ಎಲ್ಲ ಪ್ರೈವೇಟ್ ಆಗಿ ಮಾಡ್ತೀನಿ ಅಂದ್ರು ಎಲ್ಲೂ ಒಂದು ಯಾಕಂದ್ರೆ ಇಲ್ಲ. ಕತ್ತೆ ತರ ಬದುಕ್ತಾ ಇದೀರಿ ನೀವೆಲ್ಲ. ಬದುಕರೋ? ಬದುಕನ್ನ ನಿಜವಾದ ಬದುಕನ್ನ ಬದುಕರೋ? ಬದುಕಬೇಕು, ಆ ಬದುಕು ಬದುಕಿಗೆ ಖುಷಿ ಆಗ್ಬೇಕು ಅಂತ ಬದುಕು ಬದುಕರೋ? ಥೂ, ಇದು ಒಂದು ಬದುಕೇನ್ರೋ? ಏನ್ರ ಇಂತ ಬದುಕು ಬದುಕ್ತೀರಿ ನೀವು? ಎಂತ ಬದುಕೋ ಇದು? ಹೇಡಿತನದ ಬದುಕು ಯಾಕೋ? ನಿನ್ನ ರಜೆಯನ್ನ ಕಾಲಿಡ್ದು ಕೇಳ್ಕೊಳ್ಳಂತ ಬದುಕು ಯಾಕೋ? ಕೆಲಸ ಸಿಗೋವಾಗ್ಲೇ ನಿಮ್ಗೆ ಇಷ್ಟು ರಜೆ ಅಂತಿರುತ್ತೆ, ಆ ರಜೆನ್ ಕೇಳಕ್ಕೂ ಇನ್ನೊಬ್ರು ಕಾಲ್ ಹಿಡ್ಕೊಳ್ಳೋ ಅಂತ ಬದುಕೆ ಹಾಕೋ? 8 ಗಂಟೆ ಕೆಲಸ ಮಾಡ್ತೀನಿ ಅಂತ ಬರ್ಕೊಟ್ಟು 12 ಗಂಟೆ ಕೆಲಸ ಮಾಡುವಂತಹ ಈ ದಾಸ್ಯದ ಬದುಕೆ ಹಾಕೋ ನಿಮ್ಗೆ? ನ್ಯಾಯವಾಗಿ ನಾನು 4 ಗಂಟೆ ನಿನಗೆ ಕೊಡ್ತೀನಿ ಅಂತ ಮದುವೆ ಮಂತ್ರಗಳಲ್ಲಿ ಹೇಳಿ ಮದುವೆ ಆಗಿ ಹೆಂಡತಿ ಕೊಡದೆ ಇರೋ ಟೈಮು ದಾಖಲೆಗಳಲ್ಲಿ ಬರ್ಕೊಟ್ಟು 8 ಗಂಟೆ ಮಾತ್ರ ಕೆಲಸ ಮಾಡ್ತೀನಿ ಅಂತ 16 ಗಂಟೆ ಕೆಲಸ ಮಾಡ್ತಿರಲ್ಲ ನೀವು ಅಂತ ಬದುಕೆ ಹಾಕೋ? ಯಾಕಂದ್ರೆ ದುಡ್ಡು ಸಂಬಳ ಬರ್ದಿದ್ರೆ ನಾನು ಹೆಂಗ್ ಬದುಕೋದು ಅಂತ, ಆ ಸಂಬಳ ಬರ್ದಿದ್ರೆ ಇನ್ಸ್ಟಾಲ್ಮೆಂಟ್ ಹೆಂಗ್ ಕಟ್ಟೋದು ಅಂತ. ಇನ್ನು ಸಂಬಳದ ದಿನಾನೇ ಶುರು ಆಗತ್ತೆ ನಿಮ್ದು ಪ್ಲಾನ್. ಮನೆಗೆ ಎಷ್ಟು ಇನ್ಸ್ಟಾಲ್ಮೆಂಟ್, ಕಾರ್ಗೆ ಎಷ್ಟು ಇನ್ಸ್ಟಾಲ್ಮೆಂಟ್, ಥೂ, ಇದು ಒಂದು ಬದುಕೇನ್ರೋ ನಿಮ್ದು? ಇಲ್ಲ ಅರೋಷ, ಎಲ್ಲ ಕಳ್ಕೊಂಡಿ, ತಂದೆ ತಾಯಿ ಮಾಡಿರೋ ಸಾಲನ ನಾನೇ ತೀರಿಸ್ತಾ ಇದೀನಿ ಅರೋಷ. ಅವ್ರ ಕೆಲಸ ಅವ್ರದ್ದು ನಿಂತರನೇ ಬದುಕು, ಅದಕ್ಕೆ ಈ ರೀತಿ ಬದುಕು. ಹಿಂದೆ ನಮ್ಮ ಜೀತದಾಳು ಪದ್ಧತಿ ಬಂದ್ಬಿಟ್ಟಿತ್ತು ನಮ್ಮ ದೇಶಕ್ಕೆ, ಅದು ಅದರಷ್ಟು ದುಃಖದ ಪರಿಸ್ಥಿತಿ ಯಾವ್ದಿಲ್ಲ. ಸ್ವಂತ ಮಕ್ಕಳನ್ನ ಜೀತಕ್ ಬಿಡ್ತಿದ್ರು. ಒಂದ್ ಎರಡು ವಿಚಾರ, ಒಂದು ಆಸೆ, ಆಸೆಯಿಂದ ಸಾಲ, ಸಾಲದ ಲೆಕ್ಕಾಚಾರ ಇಲ್ಲದೆ ಇರುವಂತ ಅಜ್ಞಾನ ಬುದ್ಧಿಹೀನತೆಯಿಂದ ಸ್ವಂತ ಮಕ್ಕಳನ್ನ ಇನ್ನೊಬ್ಬರ ಮನೇಲಿ ದಾಸ್ಯಕ್ ಬಿಡ್ತಿದ್ರು. ಎಂತಹ ದರಿದ್ರ! ಬಿಟ್ಕೊಳ್ಳೋರ್ದು ತಪ್ಪು, ಬಿಡೋರ್ದು ತಪ್ಪು. ಇಂತಹ ದುಃಖದ ಪರಿಸ್ಥಿತಿಯಿಂದ ದೇವರಂತ ಮನುಷ್ಯ ಅಂಬೇಡ್ಕರ್ ಅವರಿಂದ ನಾವು ಆಚೆ ಬಂದ್ರೆ ಮತ್ತೆ ನೀವು ಅದೇ ದಾಸ್ಯಕ್ಕೆ ವಿದೇಶಿಯರಿಗೊಳಗಾಗ್ತಾ ಇದೀರಿ. ನೀವು ಸಾಲಗಳು ಮಾಡೋದು, ಕೆಲ್ಸಕ್ ಸೇರೋದು, ಸಾಲ ತೀರ್ಸಕ್ ಏಯ್ ಮತ್ತೆ ಮಾತಾಡ್ಬಿಡ, ಸಾಲ ತೀರ್ಸಕ್ಕೋಸ್ಕರ ಕೆಲ್ಸ ಬಿಡಬಾರ್ದು ಅಂತ ಹೇಳಿ ಕೆಲಸದಲ್ಲಿ ಎಷ್ಟು ಅವರು ಅವಮಾನಗಳು ಮಾಡಿದ್ರು, ದುಃಖ ಕೊಟ್ರು, ಸಹಿಸ್ಕೊಳ್ಳೋದು. ನಿಮಗೂ ಆ ಜೀತದಾಳ ಪದ್ಧತಿಗೂ ಡಿಫ್ರೆನ್ಸ್ ಏನು? ಇಡ ಫೋನು. ಇಲ್ಲ, ನಾಚಿಕೆ ಗೆಟ್ಟವನೇ, 24 ಸಲ ಫೋನ್ ಮಾಡ್ತೀಯಾ? ನಿಮ್ಮ ಅಪ್ಪನಿಗೆ ಸಾಲ ಇದೀನಾ? ಇಡ ಫೋನು. ಇಲ್ಲ, ನಿಮ್ಮ ಹತ್ರ ಕೇಳ್ಬೇಕು ಅಂತ. ಮತ್ತೇನ್ ಕೇಳೋದು ನೀನು? ಅದು ಸಿಕ್ಕಿದ್ರೆ ಹಿಂಗ್ ಕಾಡ್ತೀರ ಯಾರನ್ನಾದ್ರು? ಇಲ್ಲ ಇಲ್ಲ, ಅನ್ನು ಕಾಡಲ್ಲ ರಶ್. ನಿಮ್ಮನ್ನ ನಿಮ್ ನೋಡಿ ಫಾಲೋವರ್ಸ್ ಆಗಿರೋದ್ರಿಂದ. ಟೋಟಲ್ ಟೋಟಲ್ ಕರ್ನಾಟಕ ನನ್ನ ಬೈತಾ ಇದೆ ನಿಮ್ಗಳಿಂದ. ಯಾಕೆಂದ್ರೆ ಹಿಂಗೆ ಕಟ್ಟಿಯಾಗಿ ಕೋಪದಿಂದ ಮಾತಾಡ್ತಾನೆ ಅಂತ. ನಿಮ್ಮಂತವ್ರ ನಿನ್ ಯಾವ ರೀತಿ ಮರ್ಯಾದೆ ಕೊಟ್ಟು ತಾಂಬೂಲ ಕೊಟ್ಟು ಮಾತಾಡ್ಬೇಕೇನೋ? ಬೇಡ ಬೇಡ ಬಿಡಪ್ಪನು. ಇಷ್ಟ ಹೇಳಿದ್ರಲ್ಲ ಅಷ್ಟೇ ಸಾಕು ನನ್ಗೆ. ಈಗ ಏನು